हाय हेलो नमस्कार ना निम दिया वेलकम टू माय यूट्यूब चैनल। ನಾನು ಇವತ್ತು ಅಮೆಜಾನ್ ಅಲ್ಲಿ ಕಾರ್ ಆಕ್ಸೆಸರಿ ಆರ್ಡರ್ ಮಾಡಿದ್ದೀನಿ. ಏನದು ಅಂದರೆ TPMS, ಇದು ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್. ಇದು ಮೇನ್ಲಿ ಏನಂದರೆ ಟೈರ್ ಪ್ರೆಷರ್ ಎಷ್ಟಿದೆ ಅಂತ ಯೂಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಟೂ ಟೈಪ್ಸ್ ಇದೆ, ಒಂದು ಎಕ್ಸ್ಟರ್ನಲ್ ಇಂಟರ್ನಲ್. ನಾವು ಯೂಸ್ ಮಾಡ್ತಾ ಇರೋದು ಎಕ್ಸ್ಟರ್ನಲ್. ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಇದು 4 ಸೆನ್ಸರ್ಸ್ ಕಾರ್ ಟೈರ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇದು ಡಿಸ್ಪ್ಲೇ. ಇದರ ಕೆಳಗಡೆ ಏನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಇದು ಚಾರ್ಜಿಂಗ್ ವೈರ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಇದು ಯೂಸರ್ ಮ್ಯಾನ್ಯಲ್. ಇದು ಸ್ಪ್ಯಾನರ್, ಇದು ಟೈಟ್ ಮಾಡ್ಕೊಳ್ಳೋಕ್ಕೆ. ಇದು ಆ್ಯಂಟಿ ಥೆಫ್ಟ್ ನಟ್ಸು. ಇದು ಎಕ್ಸ್ಟೆಂಡೆಡ್ ವಾರಂಟಿಗೆ ಸ್ಲಿಪ್ ಕೊಟ್ಟಿದ್ದಾರೆ. ಇಂಡಿಕೇಶನ್ಗೆ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಪೊಸಿಷನ್ಗೂ ಹಾಗೆ ಕೊಟ್ಟಿದ್ದಾರೆ. ಇದಕ್ಕೆ ಫ್ರಂಟ್ ಲೆಫ್ಟ್, ಫ್ರಂಟ್ ರೈಟ್, ರೇರ್ ರೈಟ್, ರೇರ್ ಲೆಫ್ಟ್ ಅಂತ ಕೊಟ್ಟಿದ್ದಾರೆ. ಅಡಿಷನ್ ಬೇಕು ಅಂದರೆ ನೀವು ಸ್ಪೇರ್ ವೀಲ್ಗೂ ನೀವು ತಗೋಬೋದು ಎಕ್ಸ್ಟ್ರಾ. ಒಂದು ಸೆನ್ಸರಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ. ಓಪನ್ ಮಾಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಸ್ಪ್ಯಾನ್ ತಗೊಂಡು ಇದನ್ನು ಲೂಸ್ ಮಾಡ್ಕೊಳ್ಳಿ. ಇದು ರಿಪ್ಲೇಸಬಲ್ ಬ್ಯಾಟ್ರಿ, 2 ಇಯರ್ಸ್ ವರೆಗೂ ಬರುತ್ತೆ. ಬಟ್ ಇಂಟರ್ನಲ್ ಆದರೆ ನಾವು ರಿಪ್ಲೇಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒನ್ಸ್ ಬ್ಯಾಟ್ರಿ ಡೆಡ್ ಆದಮೇಲೆ ನೀವು ಅದನ್ನು ಡಿಸ್ಪೋಸ್ ಮಾಡ್ಕೋಬಿಟ್ಟು ನೀವು ಹೊಸ ಸೆನ್ಸರ್ನ ಆರ್ಡರ್ ಮಾಡ್ಕೋಬೇಕು. ಕಮಿಂಗ್ ಟು ಮೇನ್ ಪಾರ್ಟ್ ಆಫ್ TPMS, ಡಿಸ್ಪ್ಲೇ. ಇದು ಇಲ್ಲಿ 3 ಬಟನ್ಸ್ ನೋಡ್ಬೋದು. ಇದು ಪವರ್ ಬಟನ್ ಆನ್ ಆ್ಯಂಡ್ ಆಫ್, ಇದು ಮೋಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಇದು ವ್ಯಾಲ್ಯೂಸ್ನ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ಳೋಕ್ಕೆ ಇದೊಂದು ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಚಾರ್ಜರ್ ಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇದು ಸೋಲಾರ್ ಪ್ಯಾನೆಲ್ ಚಾರ್ಜ್, ಹಂಗೆ ಸೋಲಾರಿಂದ ಚಾರ್ಜ್ ಆಗೋಕ್ಕೆ. ಇನ್ಬಿಲ್ಟ್ ಸ್ಪೀಕರ್ ಕೊಟ್ಟಿದ್ದಾರೆ, ಮತ್ತು ಮೋಷನ್ ಸೆನ್ಸರು ಕೊಟ್ಟಿದ್ದಾರೆ ಇದರಲ್ಲಿ. ಆಮೇಲೆ ಬನ್ನಿ ಆನ್ ಮಾಡೋಣ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗಿದೆ ನೋಡಿ, ಆನ್ ಆಗಿದೆ. ಇವಾಗ ಮೋಡ್ಸ್ಗೆ ಹಂಗೆ ಲಾಂಗ್ ಪ್ರೆಸ್ ಮಾಡಬೇಕು, ಆವಾಗ ಚೇಂಜ್ ಆಗುತ್ತೆ ಮೋಡು. ನೋಡಿ ಸೌಂಡ್ ಬರುತ್ತೆ ಇವಾಗ ಚೇಂಜ್ ಆಗಿದೆ ಅಂತ. ಇದು PSI, ಇದು ಪ್ರೆಷರ್ ಯೂನಿಟು. ನಾವು PSI ಆದರೂ ಇಟ್ಕೋಬೋದು, ಇಲ್ಲಾಂದರೆ ಬಾರ್ ಅಂತಲೂ ಚೇಂಜ್ ಆಗುತ್ತೆ. ನಮಗೆ ಕನ್ವೀನಿಯಂಟ್ PSI, ನಿಮ್ಗೆ ಹೇಗೆ ಬರಬೇಕು ಹಾಗೆ ಇಟ್ಕೊಳ್ಳಿ. ಆಮೇಲೆ ಇದನ್ನ ಮೋಡ್ನ ಪ್ರೆಸ್ ಮಾಡಿದಾಗ ಸೇವ್ ಆಗುತ್ತೆ ಇದು. ನೆಕ್ಸ್ಟು ಟೆಂಪ್ರೇಚರ್ ಯೂನಿಟ್, ಇದು ಸೆಲ್ಷಿಯಸ್ಸು ಇದೆ ಮತ್ತು ಫ್ಯಾರನ್ಹೈಟ್ಸು ಇದೆ. ನಮಗೆ ಸೆಲ್ಷಿಯಸ್ಸೇ ಕನ್ವೀನಿಯಂಟ್, ಸೊ ಸೆಲ್ಷಿಯಸ್ ಇಟ್ಕೊಂಡು ಮೋಡ್ ಪ್ರೆಸ್ ಮಾಡಿದಾಗ ಇದು ಸೇವ್ ಆಗುತ್ತೆ. ನೆಕ್ಸ್ಟು ಪ್ರೆಷರ್ ಅಪ್ಪರ್, ಪ್ರೆಷರ್ ಅಪ್ಪರಲ್ಲಿ ನಾವು 36 ಇಟ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಕನ್ವೀನಿಯಂಟ್ ಅದು ಸೆಟ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೊಳ್ಳಿ. ಇದು ಪ್ರೆಷರ್ ಡೌನು, ನಾವು 29 ಇಟ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಇದು ಟೆಂಪ್ರೇಚರ್ ವ್ಯಾಲ್ಯೂ, ಇದು ಅಪ್ಪರು, ಇದು ಲೋಯರು. ಅಪ್ಪರ್ನ ನಾವು ಚೇಂಜ್ ಮಾಡ್ಕೋಬೋದು ನೋಡಿ. ಬಟ್ ಅಪ್ಪನ ಚೇಂಜ್ ಮಾಡಿಕೊಂಡು ಸೆಟ್ ಮಾಡ್ಕೋತಾ ಇದ್ದೀನಿ. ಬಟ್ ಇಲ್ಲಿ 00 ಕೊಟ್ಟಿದ್ದಾರೆ, ಇದು ಲೋಯರು, ಇದನ್ನ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದು ಡಿಫಾಲ್ಟ್ 0 ಬಂದಿರುತ್ತೆ. ಹಾಗೆ ಇದನ್ನು ಎಕ್ಸಿಟ್ ಆಗಬೇಕಂದ್ರೆ ನಾವು ಮೋಡ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಎಕ್ಸಿಟ್ ಆಗ್ತೀವಿ ನೋಡಿ. ಸೆನ್ಸರ್ ಎಲ್ಲ ಇಲ್ಲೇ ಇರೋದ್ರಿಂದ ವ್ಯಾಲ್ಯೂಸು ಏನು ತೋರಿಸ್ತಾ ಇಲ್ಲ. ನಾವು ಒಂದು ಕಾರ್ ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ, ಬನ್ನಿ ಕಾರ್ ಹತ್ರ ಹೋಗೋಣ. ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಎಲ್ಲ ಕಾರ್ ಹತ್ರ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವು ಇವಾಗ ಡಿಸ್ಪ್ಲೇನ ಪ್ಲೇಸ್ ಮಾಡ್ಕೊಳ್ಳೋಣ. ಇಲ್ಲಿ ಡಬಲ್ ಟೇಪ್ ಕೊಟ್ಟಿದ್ದಾರೆ, ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಎಲ್ಲಿ ಕನ್ವೀನಿಯಂಟ್ ಆಗಿದೆ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ನಾನು ಟೆಂಪ್ರವರಿಗೆ ಇಲ್ಲಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಇದು ಸನ್ಲೈಟ್ ಬಿದ್ದಾಗ ಇಲ್ಲಿ ಸೋಲಾರ್ ಚಾರ್ಜಿಂಗು ಅದ್ರ ಪಾಡಿಗೆ ಅದಾಗುತ್ತೆ. ನೈಟ್ ಟೈಮಲ್ಲಿ ಆಟೋಮೆಟಿಕ್ಲಿ ಡಿಮ್ ಆಗುತ್ತೆ, ಡೇ ಲೈಟಾಗಿ ಬಂದಾಗ ಬ್ರೈಟಾಗಿ ಕಾಣಿಸುತ್ತೆ. ಹಂಗೆ ಸೋಲಾರ್ ಲೈಟ್ ಬಿದ್ದಾಗ ಚಾರ್ಜಿಂಗು ಅದ್ರ ಪಾಡಿಗೆ ಅದಾಗುತ್ತೆ. ಇವಾಗ ಸೆನ್ಸರ್ಸ್ನ ಟೈರ್ ಫಿಟ್ ಮಾಡಿಬಿಟ್ಟು ಹೇಗೆ ಇನ್ಸ್ಟಾಲ್ ಮಾಡಿದಂತ ತೋರಿಸ್ತೀನಿ, ಬನ್ನಿ ಇವಾಗ ಹೋಗೋಣ. ನಾವಿವಾಗ ಫ್ರಂಟ್ ಲೆಫ್ಟ್ ಟೈರ್ಗೆ ಸೆನ್ಸರ್ಸ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಹೇಗೆ ಇನ್ಸ್ಟಾಲ್ ಮಾಡೋಣ ಬನ್ನಿ ನೋಡೋಣ. ಇವಾಗ ನಾವು ಇವಾಗ ಆ್ಯಂಟಿ ಥೆಫ್ಟ್ ನಟ್ನ ಟೈಟ್ ಮಾಡ್ಕೋತಾ ಇದ್ದೀವಿ. ಇವಾಗ ಸೆನ್ಸರ್ನ ಟೈಟ್ ಮಾಡ್ಕೋಬೇಕು.
ಎಲ್ಲ ಟೈಟ್ ಆದ್ಮೇಲೆ ನಾವು ಸ್ಪಾನರ್ ನ ತಗೊಂಡು ಅಲ್ಲಿ ಲೂಸ್ ಮಾಡ್ಕೋಬೇಕು ಟೆಫ್ನ. ಟೈಟ್ ಆಗಿದೆ ಇವಾಗ, ಟೈಟ್ ಆಗಿದೆ ಇವಾಗ. ಯಾರು ಇದನ್ನ ಬಿಚ್ಚಕ್ಕಾಗಲ್ಲ. ಬಿಚ್ಚಬೇಕು ಅಂದ್ರೆ ಮತ್ತೆ ಸ್ಪಾನ್ ಅನ್ನ ತಗೊಂಡು ಆಂಟಿ ಟಫ್ನ ಲೂಸ್ ಮಾಡ್ಕೋಬೇಕು. ಸಿಮಿಲರ್ ಆಗಿ ಎಲ್ಲ ಸೆನ್ಸರು ಎಲ್ಲ ಟೈರ್ಸ್ಗೂ ಫಿಟ್ ಮಾಡ್ಕೋಬೇಕು. ಎಲ್ಲ ಟೈರ್ಸ್ಗೂ ಸೆನ್ಸರ್ ಫಿಟ್ ಮಾಡ್ಕೊಂಡಾಗಿದೆ ನೋಡಿ, ಡಿಸ್ಪ್ಲೇಲಿ ತೋರಿಸ್ತಾ ಇದೆ ನೋಡಿ. ನಮ್ದು ರೇರ್ ರೈಟು, ಕಮ್ಮಿ ಇದೆ ಪ್ರೆಷರ್, ಸೊ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ 27 ಅಂತ ತೋರಿಸ್ತಾ ಇದೆಯಲ್ಲ. ಹಂಗೆ ಸೆನ್ಸರ್ಸು ಬಿದೋಗ್ಬಿಟ್ಟಿದ್ರೆ ನಮ್ಗೆ ಇಂಡಿಕೇಶನ್ ತೋರಿಸುತ್ತೆ. ಬೀಪ್ ಸೌಂಡ್ ನೋಡಿ, ಕೇಳಿಸ್ಕೊತಾ ಇದ್ದೀರಾ ಇಂಡಿಕೇಶನ್, ಸೊ ದಟ್ ನೀವು ಸೆನ್ಸರ್ ಬಿದ್ದೋಗಿದೆ ಪ್ಲಸ್ ಏನು ಆಗಿದೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ TPMS ಮೇನ್ಲಿ ಏನಕ್ಕೆ ಯೂಸ್ಫುಲ್ ಅಂದ್ರೆ, ಕಾರ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ, ಕಾರ್ ಮೈಲೇಜ್ ನ ಸ್ಟೇಬಲ್ ಆಗಿ ಮೇಂಟೈನ್ ಮಾಡುತ್ತೆ, ಫ್ಯೂಯಲ್ ಕಾಸ್ಟ್ ನ ಕಡಿಮೆ ಮಾಡುತ್ತೆ. ಏನೇನಾದ್ರೂ ಟೈರ್ ಅಲ್ಲಿ ಲೀಕೇಜ್ ಆಗ್ತದೆ ಅಂದ್ರೆ ಇಂಡಿಕೇಶನ್ ಮೂಲಕ ನಾವು TPMS ಅಲ್ಲಿ ತಿಳ್ಕೊಬಹುದು. ಇದು ಮೇನ್ಲಿ ಟೈರ್ ಬರ್ಸ್ಟ್ ಮತ್ತೆ ರೋಡ್ ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡುತ್ತೆ. ನನಗಿದು ತುಂಬ ಯೂಸ್ಫುಲ್ ಆಗಿ ಅನಿಸಿ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ನಿಮಗೂ ಬೇಕಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್.